ಬುಧವಾರ ಪಂಜಾಬ್ನ ಹುಸೇನಿವಾಲಾದಲ್ಲಿನ ರಾಷ್ಟ್ರೀಯ ಹುತಾತ್ಮರ ಸ್ಮಾರಕಕ್ಕೆ ಭೇಟಿ ನೀಡಲಿದ್ದ ಹಾಗೂ ಫಿರೋಜ್ಪುರ್ನಲ್ಲಿ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದ ವಾಹನ ಮತ್ತು ಬೆಂಗಾಲು ಪಡೆ ರೈತರ ಪ್ರತಿಭಟನೆಯೊಂದರ ಕಾರಣ ಫ್ಲೈಓವರ್ನಲ್ಲಿ 15-20 ನಿಮಿಷಗಳ ಕಾಲ ಸಿಲುಕಿಕೊಂಡ ಕಾರಣ ಭದ್ರತಾ ಲೋಪ ಉಂಟಾಗಿತ್ತು ಈ ವೇಳೆ ತಮ್ಮ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಭಟಿಂಡಾದಲ್ಲಿನ ವಾಯುನೆಲೆಯ ವಿಮಾನ ನಿಲ್ದಾಣಕ್ಕೆ ಮರಳಿದ ಪ್ರಧಾನಿ ಅಲ್ಲಿದ್ದ ಅಧಿಕಾರಿಗಳನ್ನು ಉದ್ದೇಶಿಸಿ ಅಪನೆ ಸಿಎಂ ಕೋ ಥ್ಯಾಂಕ್ಸ್ ಕಹನಾ ಕಿ ಮೈ ಭಟಿಂಡಾ ಏರ್ಪೋರ್ಟ್ ತಕ್ ಜಿಂದಾ ಲೌಟ್ ಪಾಯಾ ನಾನು ಭಟಿಂಡಾ ವಿಮಾನ ನಿಲ್ದಾಣದ ತನಕ ಜೀವಂತ ಮರಳಲು ಸಾಧ್ಯವಾಗಿದ್ದಕ್ಕೆ ನಿಮ್ಮ ಮುಖ್ಯಮಂತ್ರಿಗೆ ಧನ್ಯವಾದ ತಿಳಿಸಿ ಎಂದು ಹೇಳಿದ್ದಾರೆಂದು ಎಎನ್ಐ ವರದಿ ಮಾಡಿದೆ ಇಂದು ನಡೆದ ಈ ಬೆಳವಣಿಗೆ ಸಾಕಷ್ಟು ಚರ್ಚೆಗೀಡಾಗಿದೆ ಈಗಾಗಲೇ ಕೇಂದ್ರ ಗೃಹ ಸಚಿವಾಲಯ ಈ ಘಟನೆಯನ್ನು ಗಂಭೀರ ಭದ್ರತಾ ಲೋಪ ಎಂದು ಪರಿಗಣಿಸಿದೆ ಅಲ್ಲದೆ ಪಂಜಾಬ್ ಸರ್ಕಾರದಿಂದ ವರದಿಯನ್ನು ಕೂಡ ಕೇಳಿದೆ हाँ एक मिनट बैठे।